ಬೇಸಿಗೆಯ ಬಿಸಿಲಿನ ತಾಪಮಾನಕ್ಕೆ ನಾವು ಏನೆಲ್ಲ ಮಾಡ್ಕೊಂಡು ಕುಡಿತೀವಿ, ಅದರಲ್ಲೂ ಒಂದು ಈ ಬೆಲ್ಲದ ಪಾನಕ. ನಮಸ್ಕಾರ, ಸಮಸ್ತ ವೀಕ್ಷಕರಿಗೂ ಸುಮಾ ಸ್ಟ್ಯಾಲೆಂಟ್ಗೆ ಸ್ವಾಗತ. ಮಲೆನಾಡ ಹಾಗೂ ಬಯಲುಸೀಮೆಯ ಅಡುಗೆಗಳಿಗಾಗಿ ಯೂಟ್ಯೂಬ್ ಚಾನಲ್ ಸುಮಾ ಸ್ಟ್ಯಾಲೆಂಟ್ನ ವಿಸಿಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಬೆಲ್ಲದ ಪಾನಕವನ್ನು ಹೇಗೆ ಮಾಡೋದಂತ ಇವಾಗ ನೋಡೋಣ. ಮೊದಲು ನಿಮಗೆ ಎಷ್ಟು ಗ್ಲಾಸ್ ಪಾನಕ ಬೇಕೋ ಅಷ್ಟು ಗ್ಲಾಸ್ ನೀರನ್ನು ತೊಗೊಳ್ಳಿ. ನಾನಿಲ್ಲಿ 2 ಗ್ಲಾಸ್ನಷ್ಟು ನೀರನ್ನು ತೊಗೊಂಡಿದ್ದೀನಿ. ನಂತರ ಅಳತೆಗೆ ತಕ್ಕ ಹಾಗೆ ಬೆಲ್ಲ 2 ಲೋಟ ನೀರಿಗೆ ನಾನು ಒಂದು 5 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಿಂದ ಬೇಗ ಕರಗತ್ತೆ. ಒಂದು 2 ಇಂಚಿನಷ್ಟು ಹಸಿ ಶುಂಠಿನ ಜಜ್ಜಿ ಇಟ್ಟಿದ್ದೀನಿ. 2 ಏಲಕ್ಕಿ ಪುಡಿ ಮಾಡಿಟ್ಟಿರೋದು. 2 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸ. ಈಗ ಒಂದು ಪಾತ್ರೆಗೆ 2 ಲೋಟ ನೀರನ್ನು ಹಾಕೋಣ. ನಂತರ ಒಂದು 5 ಟೇಬಲ್ ಸ್ಪೂನಷ್ಟು ಬೆಲ್ಲ. ಈ ಬೆಲ್ಲದ ಪಾನಕವನ್ನು ನೀವು ರಾಮನವಮಿಯಲ್ಲಿ ಮಾತ್ರ ಮಾಡಬೇಕು ಅಂತೇನಿಲ್ಲ, ನಿಮಗೆ ಬೇಸಿಗೆಯಲ್ಲಿ ಯಾವಾಗ ಬೇಕಾದರೂ ಮಾಡಿಕೊಂಡು ಇದನ್ನು ಕುಡಿಬೋದು. ಬೇಸಿಗೆಯಲ್ಲಿ ದೇಹಕ್ಕೆ ಇದು ತುಂಬ ತಂಪನ್ನು ಕೊಡುತ್ತೆ. ನಂತರ ಜಜ್ಜಿಟ್ಟಿರುವಂಥ ಏಲಕ್ಕಿ ಪುಡಿ, ಜಜ್ಜಿಟ್ಟಿರುವಂಥ ಹಸಿ ಶುಂಠಿ, ಕೊನೆಯದಾಗಿ ನಿಂಬೆಹಣ್ಣಿನ ರಸ 2 ಸ್ಪೂನು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು 5-10 ನಿಮಿಷಗಳ ಕಾಲ ಹಾಗೆ ಬಿಟ್ಟರೆ ಪೂರ್ತಿಯಾಗಿ ಬೆಲ್ಲ ಎಲ್ಲ ಕರಗಿ ಪಾನಕ ರೆಡಿಯಾಗತ್ತೆ. ಅಥವಾ ಬೇಗ ಬೇಕು ಅಂದರೆ ಆಗಾಗ ಸ್ವಲ್ಪ ಕಲಕ್ತಾ ಇದ್ದರೆ ಬೆಲ್ಲ ಬೇಗ ಕರಗೋಗುತ್ತೆ. 10-15 ನಿಮಿಷ ಹಾಗೆ ಇಡಿ. ಇವಾಗ ಚೆನ್ನಾಗಿ ಕರಗಿದೆ ಬೆಲ್ಲ ಎಲ್ಲ. ಇವಾಗ ಒಂದು ಲೋಟಕ್ಕೆ ಸರ್ವ್ ಮಾಡೋಣ. ಈಗ ಬೆಲ್ಲದ ಪಾನಕ ಸವಿಯಲು ಸಿದ್ಧವಾಗಿದೆ. ವೀಕ್ಷಕರೇ, ನೀವು ಕೂಡ ರಾಮನವಮಿ ದಿನ ಈ ಬೆಲ್ಲದ ಪಾನಕವನ್ನು ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದ್ರಿಂದ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.